ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಒಂದು ಡೇಟಾವನ್ನು ಕ್ಲೀನ್ ಯಾವ ಥರ ಮಾಡ್ತಾರೆ ಅನ್ನೋದನ್ನು ನೋಡ್ಕೊಳ್ಳೋಣ. ಓಕೆನಾ? ಸೊ ಇಲ್ಲಿ ಏನಿದೆ, ಒಂದು ಎ ಕಾಲಮ್ನಲ್ಲಿ ನೇಮ್ಸ್ ಮತ್ತು ರೋಲ್ ನಂಬರ್ಗಳು ಎರಡು ಮಿಕ್ಸ್ ಆಗಿವೆ. ಓಕೆನಾ? ಇವುಗಳನ್ನು ನಾವು ಏನು ಮಾಡ್ಕೊಳ್ಬೇಕು, ಒಂದೊಂದಾಗಿ ಸಪ್ರೇಟ್ ಮಾಡ್ಕೊಳ್ಬೇಕು. ಅಂತಂದರೆ ನೇಮ್ಸ್ ಒಂದು ಕಾಲಮ್ನಲ್ಲಿ ಮತ್ತು ರೋಲ್ ನಂಬರ್ಗಳನ್ನ ಒಂದು ಕಾಲಮ್ನಲ್ಲಿ ಸಪ್ರೇಟ್ ಮಾಡ್ಕೊಳ್ಬೇಕು. ಅದಕ್ಕಾಗಿ ಮೊದಲಿಗೆ ಏನು ಮಾಡ್ಕೊಳ್ಳೋಣ, ಒಂದು ಕಾಲಮ್ಗಳನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಬಿ ಕಾಲಮ್ ಸೆಲೆಕ್ಟ್ ಮಾಡ್ಕೊಂಡು ಇನ್ಸರ್ಟ್ ಒನ್ ಕಾಲಮ್ ಲೆಫ್ಟ್ ಅಂತ ಹೇಳ್ಕೊಡೋಣ, ಮತ್ತೊಂದು ಲೆಫ್ಟ್ ಸೈಡ್ಗೆ ಒಂದು ಕಾಲಮ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಟೋಟಲ್ ಎರಡು ಕಾಲಮ್ಸ್ ಆದಲ್ಲ. ಇಲ್ಲಿ ಮೊದಲಿಗೆ ಒಂದು ನೇಮ್ಸ್ ಅಂತೇಳಿ ಟೈಟಲ್ ಕೊಡೋಣ, ಎರಡನೇದು ರೋಲ್ಸ್ ಒಂದು ರೋಲ್ ನಂಬರ್ಸ್ಗೋಸ್ಕರ ಟೈಟಲ್ ಕೊಡೋಣ. ಓಕೆ, ಎರಡು ಆದ್ಬಲ್ಲ. ಇವಾಗ ಇಲ್ಲಿ ನೋಡಿ, ನೇಮ್ಸ್ ಒಂದು ಸಲ ಕೆಳಗಡೆ ಒಂದು ನೇಮ್ಸ್ಗಳನ್ನ ಸಪ್ರೇಟ್ ಮಾಡ್ಕೊಳ್ಳಿಕ್ಕೆ ಈಜ್ಕಲ್ ಟು ಕೊಡೋಣ. ಈಜ್ಕಲ್ ಟು ಕೊಟ್ಟಾದ್ಮೇಲೆ ಫಿಲ್ಟರ್ ಫಾರ್ಮುಲಾನ ಬಳಸ್ಕೊಳ್ಳೋಣ. ಓಕೆ, ಫಿಲ್ಟರ್ ಹೆಲ್ಪ್ ತಗೊಂಡು ನೇಮ್ಗಳನ್ನು ಸಪ್ರೇಟ್ ಮಾಡ್ಕೊಳ್ಳೋಣ. ಅದಕ್ಕಾಗಿ ರೇಂಜ್ ಅಥವಾ ಅರೇ ಕೇಳ್ತಿದೆ. ರೇಂಜ್ ಅಂತಂದ್ರೇನು, ನಾವು ಯಾವ್ದನ್ನು ಫಿಲ್ಟರಿಂಗ್ ಮಾಡ್ಕೊಳ್ಬೇಕಂಡಿದ್ವಿ, ಈ ಕಂಪ್ಲೀಟ್ ಡೇಟಾದ ರೇಂಜನ್ನು ಕೊಡೋಣ. ಓಕೆ, ಇಲ್ಲಿ ತನಕ ಕೊಡ್ತೀನಿ. ಸಿಂಪಲ್ ಇವಾಗ ಕಾಮಾ ಕೊಡ್ತೀನಿ. ಕಾಮಾ ಕೊಟ್ಟಾದ್ಮೇಲೆ ನೋಡ್ಕೊಳ್ಬೇಕು ಕಂಡೀಷನ್ ಕೇಳ್ತಿದೆ. ಕಂಡೀಷನ್ ಜಾಗದಲ್ಲಿ ಏನು ಕೊಡೋಣ, ನಾವು ಒಂದು ಹೆಸರುಗಳನ್ನು ಫಿಲ್ಟರ್ ಮಾಡ್ಕೊಳ್ಬೇಕಿದ್ದೀವಿ. ಅದಕ್ಕೆ ನೇಮ್ಸ್ ಇದು ಟೆಕ್ಸ್ಟ್ ಆಗಿ ಇರ್ತಾವೆ ಅವು. ಓಕೆ, ಸೊ ಅದಕ್ಕಾಗಿ ಈಸ್ ಟೆಕ್ಸ್ಟ್ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋದು ಫಿಲ್ಟರಿಂಗ್ ಕೊಡೋಣ. ಓಕೆ, ಈಸ್ ಟೆಕ್ಸ್ಟ್ ಇವಾಗ ವ್ಯಾಲ್ಯೂ ಕೇಳ್ತಿದೆ. ಸಿಂಪ್ಲಿ ಮತ್ತೆ ಅದೇ ಡೇಟಾವನ್ನು ರೇಂಜನ್ನು ಸೆಲೆಕ್ಟ್ ಮಾಡ್ಕೊಂಡು ಎಂಟರ್ ಹಿಟ್ ಮಾಡ್ಕೊಂಡಾಗೆ ನೋಡ್ಕೊಳ್ಬೋದು ಏನಾಗಿರ್ತಾವ ಟೆಕ್ಸ್ಟ್ಗಳಾದಂಥ ನೇಮ್ಗಳೆಲ್ಲನೂ ಒಂದು ಕಾಲಮ್ನಲ್ಲಿ ಸಪ್ರೇಟ್ ಆಗಿರ್ತಾವ. ಓಕೆನಾ? ಅದೇ ಥರ ರೋಲ್ ನಂಬರ್ಸ್ಗಳನ್ನ ಸಪ್ರೇಟ್ ಮಾಡ್ಕೊಳ್ಳಿಕ್ಕೆ ಮತ್ತೆ ಈಜ್ಕಲ್ ಟು ಕೊಟ್ಬಿಟ್ಟು ಫಿಲ್ಟರ್ ಫಾರ್ಮುಲಾ ಮತ್ತೊಮ್ಮೆ ಬಳಸ್ಕೊಳ್ಬೇಕಾಗುತ್ತೆ. ಓಕೆ, ಫಿಲ್ಟರ್ ಫಾರ್ಮುಲಾ ಬಳಸ್ಕೊಂಡ ನಂತರ ಇಲ್ಲಿ ಏನಾಗಿರುತ್ತೆ, ಓಪನ್ ಆಗಿರುತ್ತೆ ಬ್ರಾಕೆಟ್. ರೇಂಜ್ ಮತ್ತೆ ಅದೇ ರೇಂಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಕಂಪ್ಲೀಟ್ಲಿ. ಓಕೆ, ನೆಕ್ಸ್ಟ್ ಕಾಮಾ ಕೊಟ್ಬಿಟ್ಟು ಇಲ್ಲಿ ನೋಡ್ಕೊಳ್ಬೇಕು. ಈ ಕಂಡೀಷನ್ ಏನು ಕೊಡೋದು, ರೋಲ್ ನಂಬರ್ಗಳನ್ನ ಫಿಲ್ಟರ್ ಮಾಡ್ಕೊಳ್ತಿದ್ದೀವಿ, ಸಪ್ರೇಟ್ ಮಾಡ್ಕೊಳ್ತಿದ್ದೀವಿ ಅಂದಮೇಲೆ ಅವು ನಂಬರ್ಸ್ಗಳಾಗಿರ್ತಾವೆ. ಅದಕ್ಕೆ ಈಸ್ ನಂಬರ್ ಫಾರ್ಮುಲಾನ ಕೊಡಬೇಕಾಗುತ್ತೆ. ಓಕೆ, ಈಸ್ ನಂಬರ್ ಫಾರ್ಮುಲಾ ಕೊಟ್ಟಾದ್ಮೇಲೆ ಬಳಸ್ಕೊಂಡ್ಮೇಲೆ ವ್ಯಾಲ್ಯೂ ಜಾಗದಲ್ಲಿ ಮತ್ತೆ ಅದೇ ಡೇಟಾ ರೇಂಜನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಕಂಪ್ಲೀಟ್ಲಿ. ಇವಾಗ ಎಂಟರ್ ಹಿಟ್ ಮಾಡ್ಕೊಳ್ಳೋದು. ಆಟೋಮೆಟಿಕ್ ಆಗಿ ಏನಾಗಿರ್ತಾವ, ನಮ್ಮ ರೋಲ್ ನಂಬರ್ಸ್ಗಳು ಸಪ್ರೇಟ್ ಆಗಿರ್ತಾವೆ. ಓಕೆ, ಇವಾಗ ಇಲ್ಲಿ ನೋಡ್ಕೊಳ್ಬೋದು ಏನು, ಇವಾಗ ನಾವು ಈ ಕಾಲಮ್ ನಮ್ಗೆ ಅವಶ್ಯಕತೆ ಇಲ್ಲ, ಇದನ್ನು ಡಿಲೀಟ್ ಮಾಡ್ಕೊಳ್ಬೋದು. ಬಟ್ ಇಲ್ಲಿ ಫಾರ್ಮುಲಾ ಎರರ್ ಶೋ ಆಗ್ತದೆ. ಅದಕ್ಕೆ ಕಂಪ್ಲೀಟ್ಲಿ ಏನು ಮಾಡ್ಕೊಳ್ಳೋಣ, ನಮ್ಮ ಡೇಟಾವನ್ನು ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಸಿ ಮಾಡ್ಕೊಂಡು ಕಂಟ್ರೋಲ್ ವಿ ಮಾಡ್ಕೊಳ್ಳೋಣ. ಇದರಿಂದ ಏನಾಗುತ್ತೆ, ಫೇಸ್ಟ್ ಫೇಸಿಯಲ್ ಮಾಡ್ಕೊಂಡು ವ್ಯಾಲ್ಯೂಸ್ ಅಷ್ಟೇ ಯೂಸ್ ಮಾಡ್ಕೊಳ್ಳೋಣ. ಓಕೆ, ಇದು ಕಂಪ್ಲೀಟ್ಲಿ ಎ ಕಾಲಮ್ ಏನಿದೆಲ್ಲ ಇದನ್ನು ಡಿಲೀಟ್ ಕೊಟ್ಬಿಡೋಣ. ಓಕೆ, ಡಿಲೀಟ್ ಕಾಲಮ್ ಅಂತೇಳಿ. ಓಕೆ, ನೋಡ್ಕೊಳ್ಳೋದು ನೇಮ್ಸ್ ರೋಲ್ ನಂಬರ್ಸ್ ಅಂತೂ ಸಪ್ರೇಟ್ ಆಗಿವೆ. ಇವಾಗ ಇಲ್ಲಿ ಬ್ಲ್ಯಾಂಕ್ಸ್ ಇವೆ. ಓಕೆ, ನೋಡ್ಕೊಳ್ಬೋದು ಇವೇನದಲ್ಲ, ಮಾರ್ಕ್ಸ್ ಮತ್ತು ಟೋಟಲ್ಸ್ ಒಂದು ಕಾಲಮ್ಗಳಲ್ಲಿ ಕೆಲವೊಂದಿಷ್ಟು ಸಾಲಗಳ ಬ್ಲ್ಯಾಂಕ್ ಇವೆ. ಓಕೆ, ಈ ಬ್ಲ್ಯಾಂಕ್ ಸಾಲಗಳನ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದಪ್ಪ ಅಂತಂದರೆ ಒಂದು ಎಕ್ಸೆಲ್ಗೆ ಹೋಗೋಣ ಈ ಡೇಟಾವನ್ನು ತೊಗೊಂಡು. ಓಕೆ, ಅದಕ್ಕಾಗಿ ಸಿಂಪ್ಲಿ ಮತ್ತೊಮ್ಮೆ ಏನು ಮಾಡ್ಕೊಳ್ಳೋಣ, ಈ ಕಂಪ್ಲೀಟ್ ಡೇಟಾವನ್ನು ಕಾಪಿ ಮಾಡ್ಕೊಂಡು ಎಕ್ಸೆಲ್ ಶೀಟ್ನಲ್ಲಿ ಹೋಗಿಬಿಟ್ಟು ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆ, ಅದಕ್ಕಾಗಿ ಡೇಟಾವನ್ನು ಕಂಪ್ಲೀಟ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಕಂಟ್ರೋಲ್ ಎ ಕೂಡ ಮಾಡ್ಕೊಳ್ಬೋದಿತ್ತು, ನಾ ಆದರೆ ಒಂದು ಮ್ಯಾನುವಲ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕಂಟ್ರೋಲ್ ಸಿ ಮಾಡ್ಕೊಳ್ತೀನಿ. ಇವಾಗ ಇಲ್ಲಿ ನೋಡ್ಕೊಳ್ಬೋದು ಈ ಡೇಟಾ ಒಂದು ಬೇರೆ ಇದೆ. ನೆಕ್ಸ್ಟ್ ಪೇಜ್ನಲ್ಲಿ ಈ ಪೇಜ್ನಲ್ಲಿ ಬಂದುಬಿಟ್ಟು ನಮ್ಮ ಡೇಟಾವನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಕಂಟ್ರೋಲ್ ವಿ ಒಂದು. ಓಕೆ, ಇವಾಗ ಸ್ವಲ್ಪ ಫಾರ್ಮ್ಯಾಟಿಂಗ್ ಕೂಡ ಚೇಂಜ್ ಆಗಿದೆ. ಇಲ್ಲಿ ಮ್ಯಾಚ್ ಡೆಸ್ಟಿನೇಷನ್ ಫಾರ್ಮ್ಯಾಟಿಂಗ್ ಅಂತೇಳಿ ತೊಗೊಂಡ್ಬಿಟ್ಟು ಎಮ್ ಕೂಡ ಪ್ರೆಸ್ ಮಾಡ್ಕೊಂಡ್ರೆ ಮ್ಯಾಚ್ ಆಗುತ್ತೆ. ಬಟ್ ಅದನ್ನು ಕ್ಲಿಕ್ ಮಾಡ್ಕೊಂಡು ಡೆಸ್ಟಿನೇಷನ್ ಫಾರ್ಮ್ಯಾಟ್ ಯಾವುದಿತ್ತಲ್ಲ ನಮ್ಮದು ಅದನ್ನು ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಓಕೆ, ಇವಾಗ ಏನು ಮಾಡ್ಕೊಳ್ಳೋದು, ಸಿಂಪಲ್ ಆಗಿ ಇವುಗಳನ್ನ ಎಲ್ಲನೂ ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಬಿ ಮಾಡ್ಕೊಳ್ಳೋಣ. ಇದರಿಂದ ಬೋಲ್ಡ್ ಆಗಿರ್ತಾವೆ. ಓಕೆ, ಸ್ವಲ್ಪ ನಮಗೆ ಯಾವುದು ಕೂಡ ಕಾಣಿಸ್ತಾವೆ. ಜೂಮ್ ಕೂಡ ಮಾಡ್ಕೊಳ್ಳೋಣ ಇಲ್ಲಿಂದ ಕಾರ್ನರ್ದಿಂದ. ಓಕೆ ಓಕೆ, ಇಷ್ಟು ಸಾಕು. ಇವಾಗ ಏನು ಮಾಡ್ಕೊಳ್ಳೋಣ, ಸಿಂಪ್ಲಿ ಒಂದು ಇವು ಎರಡು ಟೋಟಲ್ ಮತ್ತು ಮಾರ್ಕ್ಸ್ಗಳ ಕಾಲಮ್ಗಳನ್ನು ಕಂಪ್ಲೀಟ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಓಕೆ, ಸೆಲೆಕ್ಟ್ ಮಾಡ್ಕೊಂಡಾದ ನಂತರ ಕೀಬೋರ್ಡ್ನಲ್ಲಿ ಕಂಟ್ರೋಲ್ ಜಿ ಅಥವಾ ಎಫ್ಐನ ಯಾವುದಾದ್ರೂ ಒಂದು ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ನಾ ಎಫ್ಐ ಪ್ರೆಸ್ ಮಾಡಿದೆ, ಗೋ ಟು ವಿಂಡೋ ಓಪನ್ ಆಗಿರ್ತದೆ. ಇಲ್ಲಿ ಸ್ಪೆಷಲ್ ಚೂಸ್ ಮಾಡ್ಕೊಂಡು ಬ್ಲ್ಯಾಂಕ್ಸ್ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಹಿಟ್ ಮಾಡ್ಕೊಳ್ಳೋದು. ಇದರಿಂದ ಏನಾಗಿರುತ್ತೆ, ಎಲ್ಲ ಬ್ಲ್ಯಾಂಕ್ ಸೆಲ್ಸ್ ಎಷ್ಟು ಇರ್ತಾವಲ್ಲ ಅಷ್ಟೆಲ್ಲನೂ ಸೆಲೆಕ್ಟ್ ಆಗಿರ್ತಾವ. ಇವಾಗ ಒಂದು ಯಾವುದಾದ್ರೂ ಸೆಲ್ನಲ್ಲಿ ಹೋಗಿಬಿಟ್ಟು ಮೌಸ್ನಿಂದ ರೈಟ್ ಕ್ಲಿಕ್ ಮಾಡ್ಕೊಂಡು ಡಿಲೀಟ್ ಅಂತ ಇರುತ್ತೆ, ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ಕೋದು. ಇಲ್ಲಿ ಶಿಫ್ಟ್ ಸೆಲ್ಸ್ ಆಫ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ಎಂಟೈರ್ ರೋ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಂಟೈರ್ ರೋನೇ ಶಿಫ್ಟ್ ಆಗಿರುತ್ತೆ. ಅದಕ್ಕಾಗಿ ಶಿಫ್ಟ್ ಸೆಲ್ಸ್ ಆಫ್ ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡು ಸೆಕೆಂಡ್ ಆಪ್ಷನ್ ಓಕೆ ಹಿಟ್ ಮಾಡ್ಕೊಳ್ಳೋದು. ಇದರಿಂದ ನಮ್ದು ಏನಾಗಿರ್ತಾವ, ಎಲ್ಲ ಡೇಟಾ ಇದ್ದದ್ದು ಶಿಫ್ಟ್ ಆಗಿರ್ತಾವ. ಓಕೆ, ಇಲ್ಲಿ ಕೆಲವೊಂದಿಷ್ಟು ಎಕ್ಸ್ಟ್ರಾ ಅದಾವ. ಓಕೆ, ಈ ಎಕ್ಸ್ಟ್ರಾ ಅದಾವ ಇರಲಿ, ಈ ಥರ ಒಂದು ಡೇಟಾನ ಕ್ಲೀನ್ ಮಾಡ್ಕೊಳ್ತೀವಿ. ಓಕೆ, ಈ ನಾನೇ ಒಂದು ರೆಡಿ ಮಾಡೋದ್ರಿಂದ ಒಂದು ಎಕ್ಸ್ಟ್ರಾ ಬಂದಿವೆ. ಈ ಎಕ್ಸ್ಟ್ರಾ ಬರೋಂಗಿಲ್ಲ, ನೀವು ಡೇಟಾ ಕ್ಲೀನ್ ಮಾಡುವಾಗ ಒಂದು ಎಕ್ಸಾಕ್ಟ್ ಅಷ್ಟೇ ಇರ್ತಾವ. ಅವು ವೇಸ್ಟ್ ಇರ್ತಾವಲ್ಲ, ಲೆವೆಲ್ ಆಗಿರುತ್ತೆ ಒಂದು ಡೇಟಾ. ಓಕೆ, ಸೊ ಈ ಥರ ಒಂದು ಡೇಟಾವನ್ನು ಕ್ಲೀನಿಂಗ್ ಮಾಡ್ಕೊಳ್ಬೋದು. ಹಲವಾರು ಇನ್ನೂ ಒಂದು ಬೇರೆ ಒಂದು ಅನೇಕ ತರಹಂಥ ಡೇಟಾನ ಕ್ಲೀನಿಂಗ್ ಬರ್ತಾವ ನೆಕ್ಸ್ಟ್ ವೀಡಿಯೋನಲ್ಲಿ ನೋಡ್ಕೊಳ್ಳೋಣ ಅಂತ. ಸೊ ಫ್ರೆಂಡ್ಸ್, ವೀಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ, ಇಲ್ಲ ಅಂದರೆ ಡಿಸ್ಲೈಕ್ ಕೊಡಿ. ಬಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದೇ ತರಹ ಒಂದು ಇನ್ಫಾರ್ಮೇಟಿವ್ ವೀಡಿಯೋಸ್ ಬರ್ತಾನೆ ಇರ್ತಾವೆ. ಓಕೆ.